ನಮ್ಮ ಹೆಸರು ಶ್ರೀನಿವಾಸ್ ಅಂತ, ಪಡು ನಾವು ಚಿಕ್ಕೋಲ್ರೆಡ್ಡಿ ಪಡುಗೆರೆ. ಅಪ್ಪು ಅಂದ್ರೇ ಇಷ್ಟ, ಅದ್ರಲ್ಲಿ ಅವ್ರ ಗುಣ ಯಾವುದು ಅದು ಇದು ಅಂತ ಏನಿಲ್ಲ, ಅವ್ರು ಅಂದ್ರೇ ಇಷ್ಟ ಎಲ್ಲ. ಅವರು ನಮಗೆ ಅಂತ ಅಲ್ಲ, ಅವ್ರ ಮನೆಗೆ ಅಂತ ಅಲ್ಲ, ಇಡೀ ಕರ್ನಾಟಕಕ್ಕೆ, ಕನ್ನಡಿಗರಿಗೆ, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲ ಅವರೇ ಕನ್ನಡಿಗರು, ಅವರಿಗೆಲ್ಲ ಅವ್ರಿಗೆ ಮನೆ ಮಗ ಆಗಿಬಿಟ್ಟಿದ್ದಾರೆ. ಅವರು ಒಂದು ಹೀರೋ ಆಗಿ ಬೆಳೆದಿಲ್ಲ, ಅವರು ಒಂದು ಮನೆಗೆ ಮಗ ಆಗಿ ಬೆಳೆದಿದ್ದಾರೆ. ಹೌದಲ್ಲ, ಅದು ಅವರು ಆ ಗುಣ ಈ ಗುಣ ಅಂತ ಏನಲ್ಲ, ಅವ್ರು ಅಂದ್ರೇ ಇಷ್ಟ ಆಗ್ಬಿಟ್ಟಾರೆ. ಈಗ ಅಪ್ಪು ಅಂದರೆ ದೇವ್ರು ಆಗ್ಬಿಟ್ಟಾರೆ ಅವರು. ಎಲ್ಲಿ ದೇವರು ಯಾರು ಕಣ್ಣಿಗೆ ಕಂಡು ದೇವರು ನೋಡಿಲ್ಲ, ಆದರೆ ಇವ್ರನ್ನ ಇಷ್ಟು ದಿವಸ ನಾವು 46 ವರ್ಷ ನಿಜವಾದ ದೇವ್ರನ್ನ ಕನ್ನಡಿಗರು ನೋಡಿ ಕಣ್ ತುಂಬಿಕೊಂಡಿದ್ದೀವಿ. ಎಲ್ಲ 46 ವರ್ಷಕ್ಕೆ ಯಾಕೆ ತೀರೋದ್ರು ಅಂತಾರೆ, ಬಸವಣ್ಣವ್ರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಗೌತಮ ಬುದ್ಧ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅವರೆಲ್ಲ ಇದೇ ವಯಸ್ಸಿಗೆ ಸತ್ತಿರೋದು. ಇವರು ಅವ್ರಿಗಿಂತ ಹೆಚ್ಚಿಗೆ ಸಹಾಯ ಮಾಡಿ ಒಳ್ಳೆಯದಾಗಿ ಸತ್ತಿದ್ದಾರೆ. ಇವರು ಅವ್ರಿಗಿಂತ ಹೆಚ್ಚಾಗಿ ದೇವರು ಇವರು. ನಮಸ್ಕಾರ. ಪುನೀತ್ ಅವರು ಅಂದರೆ ಈಗ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಥರ ಒಂದು ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ರು, ಅದೇ ಥರ ಪುನೀತ್ ಅವರು ಅದನ್ನೇ ಮುಂದುವರ್ಸ್ಕೊಂಬಂದು ಅಣ್ಣವ್ರಿಗಿಂತ ಹೆಚ್ಚಿಗೆ ಕೆಲಸ ಮಾಡಿ ಅವರು ಯಾರಿಗೂ ಗೊತ್ತಿಲ್ಲದಂಗೆ ಸಹಾಯ ಮಾಡಿ, ಅನಾಥಾಶ್ರಮಗಳಾಗಿರ್ಬೋದು, ಗೋಶಾಲೆಗಳಿರ್ಬೋದು, ಅಥವಾ ವೃದ್ಧಾಶ್ರಮಗಳಿರ್ಬೋದು, ಅಥವಾ ಶಾಲಾ ಕಾಲೇಜ್ಗಳಿರ್ಬೋದು, ಅತಿ ದೊಡ್ಡದಾಗಿ ಬೆಳೆಸಿರ್ತಕ್ಕಂಥ ಅವರಮ್ಮ ಅವರಪ್ಪ ಅವರು ಬೆಳೆಸಿರ್ತಕ್ಕಂಥ ಶಕ್ತಿಧಾಮ ಇರ್ಬೋದು, ಅದಕ್ಕೆಲ್ಲ ಅವರು ನೋಡಿಕೊಂಡು ಸ್ಫೂರ್ತಿಯಾಗಿ ಅವರಿಂದ ಹೆಚ್ಚಿಗೆ ಮಾಡಿ ಅತಿ ತುಂಬ ದೊಡ್ಡದಾಗಿ ಬೆಳೆದಿದ್ರು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಚಿಕ್ಕದಾಗೇ ಇದ್ದರು, ಅಪ್ಪು ಥರನೇ ಇದ್ದರು. ಬಟ್ ಅವ್ರದ್ದು ಎಲ್ಲ ತೀರ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಇದು ಜೇಮ್ಸ್ ಸಿಲ್ವಾ, ಅವರು ಇದುವರೆಗೂ ಯಾವುದು ಮಾಡಿದ್ದಾರೆ ಸಿನಿಮಾಗಳು ಅದಕ್ಕಿಂತ ಅದ್ಭುತವಾಗಿ ಮಾಡಿದ್ದಾರೆ. ಹಾಲಿವುಡ್ ರೇಂಜಲ್ಲಿದೆ, ಹಾಲಿವುಡ್ಡು ಬಾಲಿವುಡ್ಡು ಯಾವ ಯಾರೇ ಆದ್ರೂ, ಋತಿಕ್ ರೋಷನ್ ಆಗಲಿ, ಇನ್ನೊಬ್ಬರು ಆಗಲಿ, ಬೇರೆ ಭಾಷೆಯದಾಗಲಿ, ಅದಕ್ಕಿಂತ ಸಖತ್ತಾಗಿ ಮಾಡಿದ್ದಾರೆ. ನಿರ್ದೇಶಕರು ಚೇತನ್ ಕುಮಾರ್ ಅವರು ಮತ್ತು ನಮ್ಮ ಹೀರೋ ಅಪ್ಪು ಅವರು ತುಂಬ ಸಖತ್ತ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ, ಎಲ್ಲ ಬಂದು ನೋಡಿ ಹರಿಸಿ ಹಾರೈಸಿ. ಚಂದ್ರಪ್ಪ ಅಂತೇಳಿ ಹಳ್ಳಿಯಿಂದ ಬಂದಿದ್ವಿ, ಬಳ್ಳಿಗ್ನೂರು ಅಂತೇಳಿ ಬೀರೂರು ಹತ್ರ ಕಡೂರು ತಾಲೂಕು. ಈ ಅಪ್ಪು ಎಲ್ಲ ನಮ್ಮ ಕನ್ನಡಿಗರ ಜೀವನದಾಗೆ ಒಂದು ಅಚ್ಚಳಿದ ನೆನಪು. ಅವರು ಅವನ ನೆನಪು ಯಾರೂ ಮಾಡೋಕ್ಕಲ್ಲ. ಇಂಥ ಚಿಕ್ಕ ವಯಸ್ಸು ಇಷ್ಟು ಹೆಸರು ತಾಂಡು ಅವನ ಎಲ್ಲರ ಕನ್ನಡಿಗರ ಇಡೀ 6 ಕೋಟಿ ಕನ್ನಡಿಗರ ಮನಸ್ಸಿಗಿದ್ದಾನೆ ಅವನು. ಅವನೊಂದು ಒಳ್ಳೆಯ ಅವನ ಗುಣ ಅವನು ಇದ ಮೆಚ್ಚಿ ಜನ ಈ ಥರ ಫಿಲಮ್ ನೋಡ್ತಾ ಇದ್ದಾರೆ. ಭಾಳ ಒಳ್ಳೆಯ ಗುಣ ಅವನು, ಅಂಥ ವ್ಯಕ್ತಿತ್ವ ಯಾರೂ ಸಿಗಲ್ಲ. ಅವನೊಬ್ಬ ದೇವರಾದಂಥ ಮನುಷ್ಯ ಅಂತೇಳಿ ನಾನು ಒಂದು ಮಾತು ಹೇಳ್ತೀನಿ. ಅವನು ದಾನಧರ್ಮ ಮಾಡೋದಾಗಲಿ, ಒಂದು ಮನುಷ್ಯನಿಗೆ ಒಂದು ಅವ್ನ ಮಾತಾಗಲಿ, ಅವ್ನ ನಗುಮುಖ ಒಂದಿದೆಯಲ್ಲ, ಅದು ಒಂದು ಅಚ್ಚಳಿದ ನೆನಪು ಅಂತ ನಾವು ಹೇಳ್ಬೋದು. ಇವತ್ತು